ಗ್ರಾಮೀಣ ರಸ್ತೆಗಳ ಸುಧಾರಣೆಯಿಂದ ರೈತರ ಆರ್ಥಿಕ ಪ್ರಗತಿ. ದುರ್ಯೋಧನ್ ಐಹೊಳೆ. ರೈತರು ಬೆಳೆದ ಬೆಳೆಗಳನ್ನು ಮಾರುಕಟ್ಟೆಗೆ ಕಳುಹಿಸಲು ಸಮರ್ಪಕ ರಸ್ತೆ ಅಭಿವೃದ್ಧಿ ಅವಶ್ಯಕವಾಗಿದೆ. ಹೀಗಾಗಿ ಜಿಲ್ಲಾ ಪಂಚಾಯಿತಿ ವಿಶೇಷ ಅನುದಾನದಲ್ಲಿ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ರೈತರಿಗೆ ಅನುಕೂಲ ಕಲ್ಪಿಸಲಾಗುತ್ತದೆ ಎಂದು ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು. ಅವರು ಜಾಗನೂರ ಗ್ರಾಮದಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಈಗಾಗಲೇ ಜಾಗನೂರ ಗ್ರಾಮದಲ್ಲಿ ಗ್ರಾಮೀಣ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ. ನನೆಗುದಿಗೆ ಬಿದ್ದಿರುವ ಕೆಲವು ರಸ್ತೆಗಳಿಗೆ ಅನುದಾನ ಮಂಜೂರಾಗಿದೆ. ರೈತರು ಸಮರ್ಪಕ ಅನುದಾನ ಬಳಕೆ ಮಾಡಿಕೊಂಡು ಗುಣಮಟ್ಟದ ರಸ್ತೆ ನಿರ್ಮಿಸಿಕೊಳ್ಳಬೇಕು ಎಂದರು. ಜಾಗನೂರ ಗ್ರಾಮದಿಂದ ರೈಲ್ವೆ ಗೇಟ್ ಮೂಲಕ ಗುರುಕುಲ ಶಾಲೆಯವರೆಗೆ ಡಾಂಬರೀಕರಣ ನಿರ್ಮಾಣಕ್ಕಾಗಿ 50 ಲಕ್ಷ ರೂಪಾಯಿ ಮಂಜೂರಾಗಿದೆ. ಜಾಗನೂರು ಗ್ರಾಮದ ಪೆಟ್ರೋಲ್ ಬಂಕ್ದಿಂದ ಕಬ್ಬೂರು ಪಟ್ಟಣದವರೆಗೆ ರಸ್ತೆ ನಿರ್ಮಾಣಕ್ಕಾಗಿ 80 ಲಕ್ಷ ರೂಪಾಯಿ, ಒಟ್ಟು 1.30 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕು ಎಂದರು. ರಸ್ತೆಯನ್ನು ಅಭಿವೃದ್ಧಿ 50 ಲಕ್ಷದಾಗ ಮಾಡಿದ್ದು ಮುಂದೆ ಅಲ್ಲಿಂದ ಆ ಕಡೆ ಗುರುಕುಲ್ ತಕ ಉಳಿದಿದ್ದನ್ನು ಹಿರಿಯರ ಒಂದು ಒತ್ತಾಸೆ ಮೇರೆಗೆ ವಿಶೇಷ ಅಂತಂದು ಇವತ್ತು ಅದನ್ನು ಭೂಮಿ ಪೂಜಾ ಕಾರ್ಯಕ್ರಮ ಎಲ್ಲರೂ ಕೂತ್ಕೊಂಡು ಮಾಡಿದೆವು. ಅದಕ್ಕೆಲ್ಲರೂ ಸಹಕಾರ ಕೊಟ್ಟು ಅದನ್ನು ಮುಂದಿತ್ತು ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ತಾವು ಮಾಡ್ಕೋಬೇಕಂತೇಳಿ ಎಲ್ಲ ಗ್ರಾಮದ ಹಿರಿಯರಿಗೂ ಮತ್ತು ಯುವಕರಿಗೂ ಎಲ್ಲರಿಗೆ ನಮಸ್ಕರಿಸಿ ದೇವರ ಪಾದಕ್ಕೆ ಹಣೆ ಬಣಿದು ಇವತ್ತು ಇಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯೊಳಗೆ 10 ಲಕ್ಷ ರೂಪಾಯಿ ಸಿ ಸಿ ರಸ್ತೆ ಭೂಮಿ ಪೂಜಾ ಕಾರ್ಯಕ್ರಮ ಈಗಾಗಲೇ ಅಲ್ಲಿ ಜಾಗನೂರು ಗುರುಕುಲ್ ರಸ್ತೆ 50 ಲಕ್ಷ ರೂಪಾಯಿದು ಮತ್ತು ಜಾಗನೂರು ಕಬ್ಬೂರು 80 ಲಕ್ಷ ರೂಪಾಯಿ, ಜಾಗನೂರು ಎಮ್ ಎನ್ ರಸ್ತೆಯಿಂದ ಚೌಲ್ಗೇರ್ ತೋಟದ 40 ಲಕ್ಷ ರೂಪಾಯಿ ಈಗಾಗಲೇ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿ ಈಗ 10 ಲಕ್ಷ ರೂಪಾಯಿ ಇದ್ದ ಒಟ್ಟಾರೆಯಾಗಿ ಈಗ 1.80 ಕೋಟಿ ಈಗಾಗಲೇ ಇಲ್ಲಿ ಈಗ ಜಾಗನೂರು ಪಂಚಾಯತಿ ವ್ಯಾಪ್ತಿಯೊಳಗೆ ಈ ಪೂಜಾ ಕಾರ್ಯಕ್ರಮ ನೆರವೇರಿಸಿದೆವು. ಈ ಕಾರ್ಯಕ್ರಮದಲ್ಲಿ ಈ ಭಾಗದ ನೆಚ್ಚಿನ ಯುವ ನಾಯಕರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪವನಣ್ಣ ಕತ್ತಿಯವರು ಮತ್ತು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಸುರೇಶನ ಬೆಲ್ಲದವರು ಮತ್ತು ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯ್ ಸಂಗಪ್ಪಗಳವರು ಮತ್ತು ಸೆಕ್ಷನ್ ಆಫೀಸರ್ ಹೊಸಮನಿಯವರು ಮತ್ತು ಈ ಎಲ್ಲ ಗ್ರಾಮಗಳ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಹಿರಿಯರು ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರೂ ಕರ್ಕೊಂಡು ಈಗಾಗಲೇ ನಾವು ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದೆವು. ಎಲ್ಲರೂ ಈ ರಸ್ತೆಗಳಿಗೆ ಮತ್ತು ಈ ಸಿ ಸಿ ರಸ್ತೆ ಆಗಲಿ ಡಾಂಬರ್ ರಸ್ತೆ ಆಗಲಿ ಎಲ್ಲರೂ ಸಹಕಾರ ಕೊಟ್ಟ ಒಳ್ಳೆಯ ಗುಣಮಟ್ಟದ ರಸ್ತೆ ಅಂತ ಮಾಡಿಕೊಂಡು ಉಪಯೋಗ ಮಾಡ್ಕೋಬೇಕಂತೇಳಿ ಈ ಭಾಗದ ಎಲ್ಲ ರೈತರಿಗೆ ವಿನಂತಿ. ಈ ಗ್ರಾಮದ ಎಲ್ಲ ಹಿರಿಯರಲ್ಲಿ ನಾನು ಕಳ್ಕೊಳ್ಳಿ ವಿನಂತಿ ಅಂದರೆ ನಾವು ಸಹಕಾರ ಕೊಟ್ಟ ಮುಂದಿತ್ತ ಈ ಭವನನೂ ಒಳ್ಳೆಯ ರೀತಿಯಿಂದ ಕಟ್ಸ್ಕೊಂಡು ಉಪಯೋಗ ಮಾಡ್ಕೋಬೇಕು ಮತ್ತು ಆ ಸಿ ಸಿ ರಸ್ತೆಯೂ ಕೂಡ ಅಗಲಿ ಜಾಗ ಕೊಟ್ಟ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡ್ಕೋಬೇಕಂತೇಳಿ ಅಂದ ಈ ಸಂದರ್ಭದಲ್ಲಿ ಎಲ್ಲರಿಗಿನ ಕಳ್ಕೊಳ್ಳಿ ವಿನಂತಿಯನ್ನು ಮಾಡಿಕೊಂಡು ಒಟ್ಟಾರೆಯಾಗಿ ನಾಗರಮಂಡಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಪವನನ ಕತ್ತಿಯವರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯೊಳಗೆ ಮುಂಜಾನೆ ಜಾಗನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ 1.80 ಕೋಟಿ ಸಿ ಸಿ ರಸ್ತೆ ಆಗಲಿ ಮತ್ತು ರೋಡ್ ಅಗಲೀಕರಣ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯೊಳಗೆ ಪೂಜೆಯನ್ನು ಮುಗಿಸಿ ಈಗ ಹಂಚಿನಾಳದಲ್ಲಿ 30 ಲಕ್ಷ ರೂಪಾಯಿ ಈಗ ಒಂದು ಸಿ ಸಿ 10 ಲಕ್ಷ ರೂಪಾಯಿ ಸಿ ಸಿ ರಸ್ತೆ ಮತ್ತು 20 ಲಕ್ಷ ರೂಪಾಯಿ ಪೂಜೆ ಮಾಡಿದೆವು. ಒಟ್ಟಾರೆಯಾಗಿ 2.10 ಕೋಟಿ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದವು. ಎಲ್ಲರೂ ಒಳ್ಳೆಯ ಸಹಕಾರ ಕೊಟ್ಟ ತಾವು ಗುಣಮಟ್ಟದ ರಸ್ತೆ ಆಗಲಿ ಸಿ ಸಿ ರಸ್ತೆ ಆಗಲಿ ಪೌಡ್ ಮಾಡಿಸ್ಕೋಬೇಕಂತೇಳಿ ಎಲ್ಲ ಗ್ರಾಮದ ಹಿರಿಯರಿಗೆ ವಿನಂತಿಯನ್ನು ಮಾಡಿಕೊಂಡು ಇಲ್ಲಿ ಕೂಡಿದಂಥ ಎಲ್ಲ ಗುರಿಯರಿಗೂ ಯುವಕ ಮಿತ್ರರಿಗೂ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಬಳಗಕ್ಕೂ ಕೂಡ ನಾವು ವೀಸಿ ಮಾಡೋಕ್ಕೆ ಹೋಗಿದ್ದು ಸಿ ಎಂ ಅವರು ನಿನ್ನೆ ಹುಟ್ಟುಹಬ್ಬಕ್ಕೆ ಎಲ್ಲರೂ ವೀಸಿ ಮಾಡೋಕ್ಕೆ ಹೋಗ್ಯವರು. ಸುಮ್ಮನೆ ಅದು ಮಾಧ್ಯಮದಾಗ ಸೃಷ್ಟಿ ಅದ, ಸುಮ್ಮನೆ ಸಣ್ಣ ಸಣ್ಣ ಅದೊಂದು ಕಾರಣಕ್ಕಾಗಿ ಇಲ್ಲೇನು ನಮ್ಮ ಜಿಲ್ಲಾದಾಗ ಏನು ಗುಂಪುಗಾರಿಕೆ ಇಲ್ಲ ಏನಿಲ್ಲ, ಎಲ್ಲರೂ ಒಂದೇ ಇದೆವು, ಎಲ್ಲ ನಾಯಕರು ಒಂದೇ ಅದಾರು. ಅದಕ್ಕೆ ನಿನ್ನೆ ಎಲ್ಲರೂ ತಮ್ಮ ತಮ್ಮ ಈಗ ಎಮ್ ಎಲ್ ಎಗಳೂ ಕಮಿಟಿ ಮೀಟಿಂಗ್ ಕೆಲವು ಮಂದಿ ಬುಧವಾರ ಅದಾವೆ, ಕೆಲವು ಗುರುವಾರ, ಕೆಲವು ಶುಕ್ರವಾರ, ಎಲ್ಲರೂ ಬೆಂಗಳೂರಿಗೆ ಹೋದವರ. ಮತ್ತು ಶುಕ್ರವಾರ ಅವ್ರದ್ದು ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಮುಖ್ಯಮಂತ್ರಿಯವ್ರದ ಹುಟ್ಟುಹಬ್ಬ, ಅದಕ್ಕೆ ಎಲ್ಲರೂ ಹುಟ್ಟುಹಬ್ಬ ಇದು ಇರೋದ್ರಿಂದ ನಾವು ಎಲ್ಲ ಶಾಸಕರು ವಿಷಯ ಮಾಡೋಕ್ಕೆ ಹೋಗಿದ್ದರು. ಮತ್ತು ಸಚಿವರು ಕೂಡ ಉಮೇಶಣ್ಣ ಕತ್ತಿಯವರಾಗಲಿ ಮತ್ತು ಸೌದಿಯವರಾಗಲಿ ಕರಾಡೆ ಆಗಲಿ ಜೊಲ್ಲಿಯವರಾಗಲಿ ಎಲ್ಲರೂ ವಿಷಯ ಮಾಡೋಕ್ಕೆ ಹೋದದ್ದು. ಅದು ಸುಮ್ಮನೆ
ಅದ ಅಪಾರ್ಥ ಏನೇನ್ರೆ ಮಾಧ್ಯಮದಾಗ ಪತ್ರಿಕೆಗಳಿಗೆ ಬರಕ ಗುಂಪುಕಾರಿಗೆ ಇಲ್ಲ ಅಂತಾರೆ ನೀವು ಬೆಳಗಾವಿ ಜಿಲ್ಲೆದಾಗ ಇಲ್ಲ ಸತ್ಯಕ್ಕೆ ದೂರ ಅದು ಜಾರಕಿಹೊಳಿ ಸಹೋದರನ ಎಲ್ಲೋ ಒಂದು ತುಳಿ ಅಂತ ಪ್ರೇರಣೆ ಇರ್ತಾ ಇದೆ ಇಲ್ಲ ಏನಿಲ್ಲ ಯಾರು 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 ತುಳಿಯಂಗಿಲ್ಲ ಎಲ್ಲ ಬಿಜೆಪಿ ಪಕ್ಷ ಒಂದ ಎಲ್ಲರೂ ಒಂದ ಈಗ ನಿಗಮ ಮಂಡಳಿ ಬದಲಾಸೋದು ಆತರ ನೀವು ಬೇರೆ ಏನು ಅಪೇಕ್ಷೆ ಬದಲಾಸೋದು ಏನಿಲ್ಲರಿ ಈಗಾಗಲೇ ನಮಗೇನು ನಿಗಮ ಕೊಟ್ಟದಾರು ಅದಕ್ಕೆ ಅನುದಾನ ಅಷ್ಟೇ ಕೇಳಿದೆನ್ನ ನಮಗೇನು ಬದಲಾಸಬೇಕಂತ ಹೇಳಿಲ್ಲ ಮಂತ್ರಿನೂ ಬೇಕಂತ ಆಸೆ ಪಟ್ಟಿಲ್ಲ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪವನ್ ಕತ್ತಿ ಮಾತನಾಡಿ ರಾಯಬಾಗ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕೋಡಿ ತಾಲೂಕಿನ ಹಳ್ಳಿಗಳ ಅಭಿವೃದ್ಧಿಗೆ ಶಾಸಕ ಐಹೊಳೆ ಕೊಡುಗೆ ಅಪಾರವಾಗಿದೆ ಗ್ರಾಮೀಣ ರಸ್ತೆಗಳ ಸುಧಾರಣೆಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಶಾಸಕರ ಕಾರ್ಯಕ್ಕೆ ಜನರು ಸಹಕಾರ ನೀಡಬೇಕು ಅಗಲೀಕರಣ ರಸ್ತೆ ನಿರ್ಮಿಸಲು ರೈತರು ಹೆಚ್ಚಿನ ಜಾಗ ನೀಡಿ ಸಹಕರಿಸಬೇಕು ಎಂದರು ಹನುಮಂತೇವರಹಳ್ಳಿ ವಾಸಿಸಿಕೊಂಡು ಹಾಗೂ ಈ ನಮ್ಮ ಭಾಗದ ನೆಚ್ಚಿನ ಶಾಸಕರಾದ ದುರ್ಯೋಧನ ಐಹೊಳೆ ಅವರೇ ಹಾಗೂ ನಮ್ಮ ಈ ಭಾಗದ ಹಿರಿಯರು ಹಾಗೂ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಸುರೇಶನ ಬೆಲ್ಲದವರೇ ಹಾಗೂ ಗ್ರಾಮದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ನನ್ನ ಗ್ರಾಮದ ಹಿರಿಯರೇ ಹಾಗೂ ಯುವಕ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ ಇವತ್ತು ಸುಮಾರು 50 ಲಕ್ಷ ಅನುದಾನ 50 ಲಕ್ಷ ಅನುದಾನವನ್ನು ತಂದು ಜಗನೂರ ಹನುಮಂತೇವರ ಗುಡಿಯಿಂದ ಗುರುಕುಲವರೆಗೆ ರೋಡ್ ವೈಡ್ನಿಂಗ್ ಹಾಗೂ ಸಿಸಿ ರಸ್ತೆಗಳನ್ನು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಶಾಸಕರು ಮಾಡಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಅದರ ಜೊತೆ ಜೊತೆಯಲ್ಲಿ ಜಗನೂರ ಪಂಪ್ದಿಂದ ಹಿಡಿದು ನಮ್ಮ ಕಬ್ಬೂರ ಊರವರೆಗೆ 80 ಲಕ್ಷ ಅನುದಾನ ತಂದು ರೋಡನ್ನು ಈಗಾಗಲೇ ಯಾಕಂದರೆ ಇದು ಅತಿ ಅವಶ್ಯಕತೆ ಇತ್ತು ಯಾಕಂದರೆ ಇದು ಸಾಕಷ್ಟು ಭಾಳ ದಿವಸದಿಂದ ಬೇಡಿಕೆ ಇದ್ದಂಥ ಇದು ಈ ರೋಡ್ ಮತ್ತು ಸಾಕಷ್ಟು ಇಲ್ಲಿಂದ ಕಬ್ಬು ಆಗಲಿ ರೀ ರೈತರಾಗಲಿ ಎಲ್ಲ ಸಾಕಷ್ಟು ಜನ ಇಲ್ಲಿಂದ ಓಡಾಡ್ಬಿಡುವಂಥ ಒಂದು ಕೆಲಸ ಆಗ್ತೈತಿ ಮತ್ತು ಜಾತ್ರೆಗೂ ಈ ರೋಡ್ ಭಾಳ ಅತಿ ಮುಖ್ಯ ಪಾತ್ರ ವಹಿಸ್ತೈತಿ ಅದಕ್ಕೆ ಮಾನ್ಯ ಶಾಸಕರು ಮಾಡಿದ್ದಾರೆ ಅದಕ್ಕೆ ಇದೇ ರೀತಿಯೂ ಸಾಕಷ್ಟು ಬೇರೆ ಬೇರೆ ಅಭಿವೃದ್ಧಿಗಳನ್ನು ನಮ್ಮ ಈ ಭಾಗದಲ್ಲಿ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ದೇವರ ಭಗವಂತ ಅವ್ರಿಗೆ ಒಳ್ಳೆಯ ಬುದ್ಧಿ ಆಯುಷ್ಯ ಆರೋಗ್ಯ ಜಗವನ್ನು ಕೊಟ್ಟು ರೋಡ್ ಅಗಲೀಕರಣ ಮಾಡ್ಕೊಳ್ರಿ ಯಾಕಪ್ಪ ಅಂತಂದರೆ ಮುಂದೆ ನಾಳೆ ನಿಮ್ಮ ಕಬ್ಬು ಆಗಲ್ರಿ ಅಥವಾ ನಿಮ್ಮ ಮಕ್ಕಳ ಮದುವೆ ಆಗಲಿ ಅಥವಾ ನಿಮ್ಮ ಮನೆಗೆ ಯಾರು ಆರಾಮಿಲ್ಲದ ಆರಾಮ ಇರಲಿಲ್ಲ ಅಂದ್ರೆ ಅವ್ರಿಗೆ ಕರ್ಕೊಂಡು ಹೋಗೋಕೆ ಬರೋಕ್ಕಾಗಲಿ ಅಥವಾ ನಿಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡಲಿಕ್ಕಾಗಲಿ ಇಂಥ ಸಾಕಷ್ಟು ಅನುಕೂಲಗಳು ಆ ರಸ್ತೆಯಿಂದ ಆಗ್ತವೆ ಅದಕ್ಕೆ ರಸ್ತೆ ಗುಣಮಟ್ಟದಾಗಿ ಇದ್ದು ಸ್ವಲ್ಪ ದೊಡ್ಡದಾಗಿತ್ತು ಅಂತಂದರೆ ಇನ್ನೂ ಅವರು ನಿಮ್ಗೇ ಅನುಕೂಲ ಆಗ್ತೈತಿ ಅದಕ್ಕೆ ನಂದು ವಿನಂತಿ ಏನಪ್ಪ ಅಂತಂದರೆ ನೀವು ಸ್ವಲ್ಪ ಜಗನ್ನ ಕೊಟ್ಟು ಒಂದು ಈಟು ಬಿಡ್ತು ಮಾಡಿಕೊಂಡ್ರೆ ಏನಿದೆ ನಿಮ್ಗೆ ಹೋಗೋಕೆ ಬರೋಕೆ ನಿಮ್ಗೆಲ್ಲರಿಗೂ ನೀವು ಅನುಕೂಲ ಮಾಡ್ಕೊಳ್ರಿ ಅಂದರೆ ಒಂದು ಸ್ವಲ್ಪ ಬಿಡ್ತು ಒಂದೊಂದು ಸಾಲ ಆ ಕಡೆ ಒಂದು ಸಲ ಈ ಕಡೆ ಒಂದು ಸಲ ಮಾಡ್ಕೊಂಡು ಬಿಡಿಸ್ಕೊಂಡು ಒಂದು ಚಲೋ ಗುಣಮಟ್ಟದ ರಸ್ತೆಗಳನ್ನು ನಾವು ಮಾಡಿಕೊಂಡ್ರೆ ನಿಮಗೆ ಮುಂದಿನ ಬರುವಂಥ ದಿನಮಾನಗಳು ನಿಮ್ಗೆ ಅನುಕೂಲ ಆಗ್ತೈತೆ ಅಂತ ಹೇಳಿ ಮತ್ತು ಗುತ್ತಿಗೆದಾರರಾಗಲಿ ಅಥವಾ ಇಂಜಿನಿಯರ್ ಸಾಹೇಬರಾಗಲಿ ಅವ್ರಿಗೂ ಕೂಡ ನಾನು ಕಿವಿ ಮಾತನ್ನು ಹೇಳ್ತೇನೆ ನೀವು ಬಂದು ಮೇಲಿನ ಮೇಲೆ ವೀಕ್ಷಣೆ ಮಾಡಿ ಅಗದಿ ಗುಣಮಟ್ಟದ ರಸ್ತೆಯನ್ನು ಒಟ್ಟು ಈಗ ಮಾಡಿದ್ರೆ ಇನ್ನೊಂದು 5 ವರ್ಷದಿಂದ 10 ವರ್ಷ ಏನೂ ಆಗಿರಬಾರ್ದು ಹಂಗೆ ಒಂದು ಅಟ್ಲೀಸ್ಟ್ ಒಂದು 5 ವರ್ಷದ ರಸ್ತೆ ಬಂದಿರಬೇಕು ಆ ನಮ್ಮನೆ ಒಂದು ರಸ್ತೆಯನ್ನು ನಾವು ಮಾಡಿಕೊಡ್ರಿ ಯಾಕಂದರೆ ನೀವು ಮಾಡಿರಂತಂದ್ರೆ ಎಮ್ ಎಲ್ ಎ ಸಾಹೇಬ್ರದಾಗಲಿ ನಮ್ಮದಾಗಲಿ ಎಲ್ಲ ಈ ಒಂದು ಗ್ರಾಮದಲ್ಲಿ ಹೆಸರು ಉಳಿತೈತಿ ಇಲ್ಲಪ್ಪ ಚಲೋ ಮಾಡಿರು ರಸ್ತೆನ ಅಗಲೀಕರಣ ಮಾಡಿರು ಚಲೋ ಮಾಡಿರಂತ ಅಂದ ಜನನೂ ಹೇಳ್ತಾರೆ ಅದಕ್ಕೆ ನೀವು ಕೂಡ ಸ್ವಲ್ಪ ಬಂದ ಮೇಲಿನ ಮೇಲೆ ಇದನ್ನ ವೀಕ್ಷಣೆ ಮಾಡಿ ಸರಿಯಾಗಿ ರಸ್ತೆಗಳನ್ನು ಮಾಡಿಕೊಡ್ರಿ ಮತ್ತು ಭಾಗದ ನೆಚ್ಚಿನ ಶಾಸಕರು ಹಾಗೂ ಈ ಭಾಗದ ಹಿರಿಯರಾದ ಸುರೇಶನ ಬೆಲ್ಲದವರೆ ಹಾಗೂ ಎಲ್ಲ ಈ ಗ್ರಾಮದ ಗುರಿ ಹಿರಿಯರೇ ಮಾಧ್ಯಮ ಮಿತ್ರರೇ ಇವತ್ತು ಮಾನ್ಯ ದುರ್ಯೋಧನ ಐಹೊಳೆಯವರ ಒಂದು ಸತತ ಪ್ರಯತ್ನದಿಂದ ನಮ್ಮ ಸುಮಾರು ನಮ್ಮ ನನ್ನ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಇವತ್ತಿನ ದಿವಸ ಒಂದು 2.2 ಕೋಟಿ 10 ಲಕ್ಷ ಅನುದಾನವನ್ನು ತಂದು ಬೇರೆ ಬೇರೆ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಆಗಿರ್ಬೋದು ರೋಡ್ ಆಗಿರ್ಬೋದು ಅಥವಾ ಸಮುದಾಯ ಭವನಗಳನ್ನಾಗಿರ್ಬೋದು ಇಂಥ ಎಲ್ಲ ಕೆಲಸಗಳನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ ಅವ್ರಿಗೆ ತಮ್ಮ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು
ಈ ಸಂದರ್ಭದಲ್ಲಿ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸುರೇಶ್ ಬೆಲ್ಲದ್, ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯ್ ಸಂಗಪ್ಪಗೌಡ್, ಶಿವರಾಯ್ ಸನದಿ, ಲಕ್ಷ್ಮಣ್ ಹನುಮನ್ನವರ್, ರಾಮಚಂದ್ರ ಹನುಮನ್ನವರ್, ಬಸಲಿಂಗ ಕಾಡೇಶಗೌಡ್, ರಾಮಪ್ಪ ಪುಕ್ಕಟೆ, ಸಂತೋಷ್ ಚೌಲಗೇರ್, ಸಿದ್ದು ಕಿಚಿಡಿ, ಮಾರುತಿ ಪವಾರ್, ಮಾರುತಿ ಪೆಡ್ಡಾರೆ, ರಾಮಪ್ಪ ಗಿಡ್ಡಪ್ಪಗೌಡ್, ಪರಸಪ್ಪ ಹನುಮನ್ನವರ್, ಶಿವರಾಜ್ ಗುಡಸ, ಶಿವಾನಂದ್ ಪಾಟೀಲ್, ಸಂಜು ಮಾದರ್, ಶಿವಾನಂದ್ ಮಠಪತಿ, ಇಂಜಿನಿಯರ್ ಎಸ್ಎಸ್ ಹೊಸಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.